ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಒಂದು ನಾನು ವಿನಂತಿಯನ್ನು ಮಾಡ್ತೇನೆ. ಕನಕದಾಸರ ಕೇಶವ ದೇವಸ್ಥಾನಗಳು ಒಂದು ಬಾಡ, ಒಂದು ಬಂಕಾಪುರ, ಒಂದು ಬೇಲೂರು, ಇನ್ನೊಂದು ಕಾಗಿನೆಲೆ. ಇವತ್ತು ವೇಲೂರಲ್ಲಿ ಚೆನ್ನಕೇಶವ ಇದ್ದಾನೆ, ಆಮೇಲೆ ಕಾಗಿನೆಲೆಯಲ್ಲಿ ಇದ್ದಾನೆ. ಬಾಡದ ಕಾಗಿ ಆದಿಕೇಶವ ಕಾಗಿನೆಲೆಗೆ ಬಂದ ಅಂತ ಹೇಳ್ತಾರೆ, ಸರಿ ಹೋಯಿತು. ಅರೆ ಬಂಕಾಪುರದ ಕೇಶವ ಎಲ್ಲಿ ಹೋದ ಅಂತ ಪ್ರಶ್ನೆ ಬಂತು. ಬಂಕಾಪುರದ ಕೇಶವ ಎಲ್ಲಿ ಹೋದ? ನಾನು ಕ್ಷೇತ್ರ ಕಾರ್ಯವನ್ನು ಮಾಡಿ ಕನಕದಾಸರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಹೊರಟಾಗ ಅದು ಸಿಕ್ತು. ಎಲ್ಲಿ ಗೊತ್ತಾ? ಊರಿನ ಹೊರಗಡೆ ಒಂದು ಚಿಕ್ಕ ಹೊಲ, ಅದರಲ್ಲಿ ಚಿಕ್ಕ ಒಂದು ಇದು, ಅದರಲ್ಲಿ ಕೇಶವ ಇದ್ದಾನೆ. ಇವತ್ತು ಆ ದೃಶ್ಯ ನೋಡಿದಾಗ ನಮಗೆ ಅನಿಸುತ್ತೆ ಕನಕದಾಸ ಅದರ ಫೋಟೋದಲ್ಲಿ ಹಾಕಿದ್ದೀನಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನನ್ನ ಪ್ರಾರ್ಥನೆ ಇಷ್ಟೇ, ಅದನ್ನು ಆದಷ್ಟು ಬೇಗ ಒಂದು ನಿಜವಾದ ಮಂದಿರವನ್ನಾಗಿ ಮಾಡಿ ದೊಡ್ಡದಾಗಿ ಕನಕದಾಸರಿಗೆ ನಾವು ಗೌರವ ಕೊಡಬೇಕಾದಂಥ ಅವಕಾಶ ಬಂದಿದೆ. ಅದನ್ನು ಭಾಳ ಬೇಗ ಮಾಡಿ ಈ ಕನಕದಾಸರಿಗೆ ಸೂಕ್ತ ಗೌರವವನ್ನು ಅರ್ಪಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಕನಕಶ್ರೀ ಪ್ರಶಸ್ತಿ ಭಾಜನರಾದಂಥ ಡಾಕ್ಟರ್ ವ್ಯಾಸನ್ಕೆರೆ ಪ್ರಭಂಜನಾಚಾರ್ಯ, ಪ್ರಭಂಜನಾಚಾರ್ಯ ಅವರು ಕನಕದಾಸರ ಬಗ್ಗೆ ಮಾತಾಡಿದರೆ, ಬಂಕಾಪುರ, ಬಂಕಾಪುರದಲ್ಲಿ ಇದೆಯಲ್ಲ ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡೋಣ.